ನೀವೀಗ ನೋಡ್ಬೋದು ರೀ, ಗದ್ದಲ ಅಂತೂ ಸಿಕ್ಕಾಪಟ್ಟೈತಿ. ಆಮ್ಯಾಗ ನೋಡ್ರಲ್ಲಿ ಈಗ ಪಾಳೆ ಹಚ್ಚಾರ್ರಿ. ಈಗ ಬರ್ತಾ ಬರ್ತಾ ಪಾಳೆ ಎಲ್ಲಿಗೆ ಬರ್ತೈತ್ರಿಪ್ಪ ಅಂತೇಳಿದ್ರೆ ನಮ್ಮ ಅಂಗಡಿ ಮುಂದೆ ಬರ್ತೈತ್ರಿ ಪಾಳೆ. ಈಗ ಅದೇ ಸೊ ಈಗಂತೂ ಮಳೆ ಸ್ಟಾಪ್ ಆಗೈತ್ರಿ. ಮಳೆ ಇಲ್ಲ ಅಂತೇಳಿದ್ರೆ ಗದ್ದಲ ಅಂತೂ ಆಗೇ ಆಕೈತಿ. ನೀವು ನೋಡ್ಬೋದು ಈಗ ಇವಾಗ ನೋಡ್ರಪ್ಪ, ಇವರು ಎಲ್ಲರೂ ಬೆಳಗಾವಲಿಂತ ಬಂದಾರಿ. ರೆಕ್ಕರ್ ಎಲ್ಲರೂ ಸಬ್ಸ್ಕ್ರೈಬರ್ ರೀ, ನಮ್ಮನ್ನ ಭೇಟಿ ಆಗ್ಬೇಕಂತ ಹೇಳಿ. ಬಾಳ ಖುಷಿ ಆತ್ರಿಪ್ಪ, ಬಾಳ ಖುಷಿ ಆತ್ರಿ ನಿಮ್ಮನ್ನೆಲ್ಲ ನೋಡಿರಿ. ಹಾಯ್, ಏ ಮನೆಗೆ ನೋಡ್ರಿ, ಏ ಮನೆಗೆ ಬಂದ ಟೀ ಕುಡ್ದು ಹೋಗಂತ ಬರ್ರಿ. ನೀವು ಮತ್ತೆ ಯಾವಾಗ ಬರ್ಬೇಕೇನ್ ನಮ್ಮ ಮನೆಗೆ? ಬಾಳೆ ಹಚ್ಚರಿ ನೋಡ್ರಿ, ಎಲ್ಲಿಗೂ ಹೋದ್ರಿ ಬಾಳೆ, ಬಾಳ ಬಾಳೆ ಬಂದತ್ರಿ. ನೀವು ಮೂರ್ ಮಂದಿ ಅಕ್ಕಂಗ್ಯಾರೇನ್ರಿ? ಇವ್ರು ದೊಡ್ಡರ್ರಿ, ಇವ್ರು ದೊಡ್ಡರ್ರಿ, ಇವ್ರು ಸೆಕೆಂಡ್, ಇವ್ರು ತರ್ಡ. ಬಾಳ ಖುಷಿ ಆತ್ ನೋಡ್ರಿಪ್ಪ, ಮಾಡ ಬರ್ರಿ ಎಲ್ಲ ನಮ್ಮ ಮನೆಗೆ ಹೋಗನ್ರಿ. ಅಯ್ಯೋ ಥ್ಯಾಂಕ್ಸ್ರಿಪ್ಪ, ಬಾಳ ಖುಷಿ ಆತ್ರಿ. ತಮ್ಮನ ಅಲ್ಲದ್ರಿಪ್ಪ, ಅವ್ರಿಗೂ ಕಣ್ಣು ಹೋಗ್ಬಿಟ್ಟವ್ರಿ. ಏ ತಮ್ಮನ್ನ, ತಮ್ಮನ್ನ ಬಾಯಿಲಿ ತಗೋರಿ, ತಮ್ಮನ ಕೊಡ್ರಿ, ನಿಮ್ ಕೈಯಿಂದ ಖುಷಿ ಹಾಕಳ್ರಿ. ತಮ್ಮನ ಬಾಯಿಲಿ ಅಂಡರ್ನ ಏನ್ ತಗೊಂಡಾರ ನೋಡ್ಬ. ಹೌದ್ರಿ, ಇರ್ಲಿ ಇರ್ಲಿ ರೀ, ಆರ್ಲ ಇರ್ಲಿ ಇರ್ಲಿ ರೀ, ಏನ ಆರೆ ಅಗಿ ಕಣ್ಣು ಹೋಗ್ಬಿಟ್ಟವ್ರಿ ಇವತ್ತ. ಹ್ಞೂನ್ರಿ, ಮಾತಾಡ್ತಾಡ್ರಿಕೆ. ಅಯ್ಯ ಇರ್ಲಿ ಬಿಡ್ರಿಪ್ಪ, ನೀವು ಬಂದಿದ್ದ ದೊಡ್ಡ ಖುಷಿ ರೀ ನಮಗ. ಹ್ಞೂನ್ರಿ, ಹ್ಞೂನ್ರಿ, ಬಾಳ ಖುಷಿ ಆಗ್ಬಿಡ್ರಿಪ್ಪ ನೀವೆಲ್ಲಾರು ಬಂದಿದ್ದೆ. ತಮ್ಮನ್ನ ಟ್ಯಾಂಕ್ಸ್ ಹೇಳ ಅವ್ರಿಗೆಲ್ಲರ್ಗ. ಇಲ್ಲಿ ನೋಡ್ರಿಪ್ಪ, ಇವ್ರು ಬೆಳಗಾವಲಿಂದ್ರ ಬಂದ್ ನಮಗಂತ ಬಾಳ ಖುಷಿ ಆಗತೈತಿ. ಅಮ್ಮ ಕಡೆಯಿಂದ ಆಶೀರ್ವಾದ ತಗೊಂಡ್ ಹೊಂಟಾರ್ರಿ ಅವ್ರ. ಹ್ಞೂನ್ರಿ, ಬಾಳ ಇದು ಮಾಡ್ತಾರ್ರಿ ಅವ್ರ. ತಮ್ಮನ್ನ ರೀ, ತಮ್ಮನ್ನ ಇದ್ರೆ ನಮ್ ಲಾಗ್ ರೀ. ಹೌದ್ ಹೌದ್ರಿ, ಆಕೆ ಮಾತ್ ಬಾಳ ರೀ. ಆದ್ರೆ ಏನ್ರ ಶಾಲೆ ಹೋಗೋದು ಒಂದ ಅಲ್ಲ ರೀ. ಅಯ್ಯೋ ಕರ್ಕೊಂಡ್ ಬಿಡ್ರಿ ನಿಮ್ ಜೋಡಿಯಾಕಿನ. ಹೋಗ್ಕೇನ್ರಿ ಕರ್ಬೋಲ್. ಹಾರಿ ಹಾರಿ ಹೋಗ್ರಿ. ನಮ್ ತಮ್ಮನ ನೋಡ್ರಿ, ಮೊದ್ಲ ಅವ್ರ ದೊಡ್ಡ ಹೋಗ ತೋರ್ಸಾಗತ್ತಾಳ್ರಿ. ಆಬಾ ಕೊಡ್ರ ಸಬ್ಸ್ಕ್ರೈಬರ್ ತಗೊಂಡ್ ಕೊಡ್ರಿ ನೋಡುವ ಬೆಳಗಾವಲಿಂತ್ರ. ಹ್ಞೂ ಆಕಿ ಛತ್ರಿ ಅದನ್ನ ತಗೊಂಬರ್ರಿ ಅಂತಂದ ಇದು ಮಾಡಿದ್ಲ ಛತ್ರಿ, ಅವ್ರಿಗೆ ತಗೊಂಬರಕ್ ಆಗ್ಲಿಲ್ಲ ಅಂತ. ಇಲ್ಲೇ ತಗೋರ್ನಿ ಅಂತಂದ ಆಕಿ ಮತ್ತೆ 500 ರೂಪಾಯಿ ಕೊಟ್ಟಾರ. ಸೊ ನಮ್ಮ ಸಾನಿಯಾಗ ಅವರು ಬೆಳಗಾವಲಿಂತ ಬಂದಿದ್ರಲ್ರಿ, ಅವರು ಈ ಡ್ರೆಸ್ ತೊಗೊಂಬಂದಾರ ನೋಡ್ರಿಪ್ಪ, ಎಷ್ಟು ಚೆನ್ನಾಗೈತೆ ಅಂತ ಹೇಳಿದ್ರೆ. ನಮ್ಮ ಸಾನಿಯಾ ಅಂತೂ ಭಾಳ ಇಷ್ಟಪಡ್ಲ ರೀ ಇದನ್ನು ಚುಡಿದಾರ ರೀ. ಮಮ್ಮಿ ನನಗೆ ಹೊಲಿಸ್ಕೊಡು, ನಾ ಉಟ್ಕೊತೀನಿ, ಎಷ್ಟು ಚಲೋ ಐತೆ ಡ್ರೆಸ್ ಅಂಥೇಳಿ. ಸೊ ಅವ್ರಿಗೆ ಟ್ಯಾಂಕ್ಸ್ ಹೇಳಿ ಮಮ್ಮಿ, ನನಗೆ ಅಲ್ಲಿ ಗದ್ದಲ್ದಾಗ ನನಗೆ ಹೇಳಕ್ಕನ ಆಗಲಿಲ್ಲ, ಅಕ್ಕರಿಗೆ ಅಂಗಡಿ ಕಡೆ ಭಾಳ ಗದ್ದಲಿತ್ತು ಅಂತಂದು ಹೇಳಿದ್ಲಕ್ಕೆ. ಅವ್ರು ಹೋದ್ಮೇಲೆ ಆ ಡ್ರೆಸ್ ನೋಡಿ, ಮನೆಗೆ ಬಂದ ಡ್ರೆಸ್ ನೋಡಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಲೆ ರೀ ಆಕೆ. ಸೊ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್, ನೀವೆಲ್ಲರೂ ಬಂದು ಅಷ್ಟು ಖುಷಿಲಿಂತ್ರ ನನ್ನ ಮಕ್ಕಳಿಗೆ ಕೊಟ್ಟು ಹೋದ್ರಲ್ರಿ, ನಮಗೆ ಭಾಳ ಖುಷಿ ಆಯ್ತು ನೋಡ್ರಿಪ್ಪ. ನಿಮ್ಮನ್ನೆಲ್ಲ ನೋಡಿದ್ದ ಒಂಥರ ಖುಷಿ ರೀ ನಮಗೆ. ಅಲ್ಲಿಂತ್ರ ನಾ ಬಂದು ನಮಗೆ ಭೇಟಿಯಾಗಿ ಮಾತಾಡಿಸಿ ಹೋದ್ರಲ್ರಿ, ನಾವು ನಮ್ಮಂಥ ಭಾಗ್ಯಶಾಲಿನ ನಿಜವಾಗ್ಲೂ ಯಾರಿಲ್ಲ ರೀ ಫ್ರೆಂಡ್ಸ್.
ಅಷ್ಟು ನಮಗೆ ಭಾಳ ಖುಷಿ ಆಯ್ತು ನೋಡ್ರಿ. ಅವತ್ತು ಅವತ್ತು ಕತ್ತಲ ರಾತ್ರಿ ರೀ, ಅವತ್ತು ಕತ್ತಲ ರಾತ್ರಿ ದಿನ ಅವತ್ತು ನಮಗೆ ವ್ಯಾಪಾರ ಆಗೋದೊಂದು ಒಂದು ಖುಷಿ ಆತಂದ್ರೆ ನೀವೆಲ್ಲರೂ ಬಂದು ಭೇಟಿಯಾಗಿ ಮಾತಾಡ್ಸಿ ಹೋಗೋದು ಇನ್ನೊಂದು ಥರ ಖುಷಿ ರೀ ನಮಗೆ. ಅವತ್ತು ಎಷ್ಟು ಜನ ಬಂದಿದ್ರಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು. ನಮ್ಮ ಸಬ್ಸ್ಕ್ರೈಬರ್ ರೀ ಬಂದು ನಾವು ನಿಮ್ಮ ಸಬ್ಸ್ಕ್ರೈಬರ್ ರೀ ಅಂಥೇಳಿ ಗುರುತಿಡ್ದು ಅವ್ರ ಬಂದು ಬಂದು ಅಂಗಡಿ ಒಳಗೆ ಮಾತಾಡಿಸಿ ಅಮ್ಮನ ಕಡೆಂತ್ರ ಮತ್ತೆ ಆಶೀರ್ವಾದ ತೊಗೊಂಡು ಹೋಗಿ ಅವ್ರಿಗೆಷ್ಟು ಖುಷಿ ಆಗೈತಲ್ರಿ, ಅವ್ರಿಗಿನ್ನ ಎರಡು ಪಟ್ಟು ನಮಗೆ ಖುಷಿ ಆಯ್ತು ನೋಡ್ರಿಪ್ಪ ಅವತ್ತು ಕತ್ತಲ ರಾತ್ರಿ ದಿನ. ಸೊ ಮತ್ತೊಮ್ಮೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್, ಮತ್ತೊಂದು ಸಲ ಬರ್ರಿ ನೀವು ನಮ್ಮ ಮನೆಗೆ ಬಂದು ಊಟ ಮಾಡಿ ಹೋಗುವಂತ್ರಿ ಅಂಥೇಳಿ ನಾನು ನಿಮ್ಮ ಹತ್ರ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ನೋಡ್ರಿಪ್ಪ. ನಾನು ಅಮ್ಮ ನೆರೆಗಲ್ಲಿ ನಮಗೆ ನಿನ್ನೆ ವಾಟ್ಸಪ್ ಒಳಗೆ ಕಮೆಂಟ್ ಹಾಕ್ಯಾರಮ್ಮ ಅವ್ರು, ಶಕೀಲಾ ಬಾನು ಕುತುಬುದ್ದೀನ್ ಮುಲ್ಲಾ ಅಂತಂದು ಹೇಳ್ರಿ ಅವ್ರ ಹೆಸರು. ಅವ್ರ ಮೊನ್ನೆ ಎಲ್ಲೇ ಹೋಗೋ ಮುಂದೆ ಆಕ್ಸಿಡೆಂಟ್ ಆಗ್ಬಿಟ್ಟತಂತ್ರ ಅವ್ರ ಕಾರಿಗೆ ರೀ, ಅವಾಗ ಅವ್ರದ್ದು ಬೆನ್ನು ಭಾಳ ಇದಾಗ್ಬಿಟ್ಟತಂತ್ರಿ, ಹೇಳಕ್ಕ ಬರವಲ್ತಂತ ಕುಂದ್ರಕ್ಕೂ ಬರವಲ್ತಂತ್ರ ಅವರಿಗೆ. ಆ ಬೆನ್ನು ಎಲ್ಲ ಕಡಿಮೆ ಆಗಲಿ ಮತ್ತು ಅವ್ರ ಮಕ್ಕಳಿಗೆಲ್ಲ ಆರಾಮಿರಲಿ, ಅವ್ರ ಮನೆಯವ್ರ ಕೆಲಸ ಎಲ್ಲ ಚಲೋ ಆಗಲಿ ಅಂತೇಳಿ ಅವ್ರಿಗೊಂದು ಉಡಿ ಕಟ್ರಿ ಅಂತಂದು ಹೇಳ್ಯಾರಮ್ಮ ಅವರು. ಅವ್ರಿಗೊಂದು ಉಡಿ ಕೊಡು ಮನೆ ದುವಾ ಮಾಡಿರಿ ಕೊಡ್ರವ್ರು, ಚಲೋ ಬೇಡ್ಕೊಂದು ಬೆನ್ನು ಕಡಿಮೆ ಆಗಲಿ ಅಂತೇಳಿ ಕೊಡಮ್ಮ. ಮತ್ತ ಅವ್ರ ಬಾಬಿಗನು ರೀ ಅವ್ರಿಗೂ ಕೈ ನೋವು ಆಗ್ಬಿಟ್ಟತಂತಮ್ಮ, ಅವ್ರ ಹೂಗ ಕಾಲು ನೋವು ಆಗೈತಂತ್ರಿ, ಅವ್ರಿಗೆ ಎಲ್ಲಾರ್ಗ ಆರಾಮ ಆಗ್ಲಿ ಅಂತ ಹೇಳ್ಬೇಡ. ಮನ್ಯಾಗ ಎಲ್ಲಾರ್ಗಿ ಸುಖ ಸಂತೋಷ ಕೊಡು, ಅವ್ರ ಮನೆಗೆ ಏನೈತಿ ಎಲ್ಲ ತೆಗಿ ನನ್ನ ತಾಯಿ ಸತ್ತು ಬಿಬಿ ಪಾತಿಮಾ ಯಾವಾಗ ನೀವು ಸರ್ ತೆಗಿವಾವ. ಅಮ್ಮ ಇನ್ನೊಬ್ರು ರೀ ಗೌರಿ ಅಂತೇಳಿ, ಅವರು ಬಿಜಾಪುರದೊಳಗೆ ಇರ್ತಾರ್ರಿ, ಅವ್ರ ಪಾಪು ಭಾಳ ಕಿರಿಕಿರಿ ಮಾಡ್ತಾನಂತ್ರಿ, ಮತ್ತು ಅವ್ರಿಗೊಂದು ಮನೆ ಆಗಲಿ ಅವ್ರ ಮನೆಗೆ ಎಲ್ಲರೂ ಚಲೋ ಇರಲಿ ಅಂತೇಳಿ ಅವರು ಉಡಿ ಕಟ್ರಿ ಅಂತ ಹೇಳ್ಯಾರಮ್ಮ, ಅವ್ರಿಗೂ ಒಂದು ಉಡಿ ಕೊಡಮ್ಮ. ಗೌರಿ ಅಂತ ಹೇಳಮ್ಮ, ಅವ್ರ ಮನೆಯವ್ರ ಹೆಸರು ಗಿರೀಶ್ ಅಂತ ಹೇಳಿರಿ, ಅವ್ರ ಪಾಪನ ಹೆಸರು ಏನೋ ಹಾಕಿದ್ರಲ್ರಿ ಇಲ್ಲಿ ತನ್ಮಯಿ ಅಂತ ಹೇಳಿರಿ, ಅವ್ರೆಲ್ಲರ ಹೆಸರಲ್ಲಿ ಒಂದು ಉಡಿ ಕೊಡ್ರಿ. ಗೌರಿ ಗೌರಿ ಅಂತ ಹೇಳಿರಿ. ಅವ್ರ ಹತ್ತಿಮತ್ತೂರ ಅಂತಮ್ಮ ನಿನ್ನ ಹೇಳಿದ್ರ ಅವ್ರೆಲ್ಲಾರ್ರಿ, ಅಮ್ಮಾರಿಗೆ ಹೇಳ್ರಿ ಎಲ್ಲ ನಮಗ್ ಗೊತ್ತೈತ್ರಿ, ನಾ ಒಂದಿನ ಖಾಲಿ ಇದ್ದಾಗ ಅಮ್ಮ ಫೋನ್ ಹಚ್ಚಿ ಮಾತಾಡ್ತೇನೆ. ಒಟ್ಟು ಎಲ್ಲೈತೆ ನಮ್ಗೆ ಗೊತ್ತಿಲ್ಲ ರೀ, ಹತ್ತಿಮತ್ತೂರ ಅಂತ ರೀ. ನೀನ್ ಅವ್ರೆಲ್ಲ ಹೇಳಕತ್ತಿದ್ರಿ ಅಲ್ಲಿ ಅಂಗಡಿ ಕಡೆ ಗದ್ಲ ಐತ್ರಿಪ್ಪ ಅಮ್ಮ ಮಾತಾಡಂಗಿಲ್ರಿ ಈಗ ಅಂತಂದ ಹೇಳಿದೆ. ಹೌದ್ರಿ ನೋಡಿದೆ ನಾವು ವಿಡಿಯೋದಾಗ, ಅವ್ರು ಖಾಲಿ ಇದ್ದಾಗ ಫೋನ್ ಹಚ್ಕೊಡ್ರಿ ಮಾತಾಡ್ತೀನಿ ಅಂದ್ರೆ ಅಮ್ಮ. ಭಾನು ಅನ್ನೋರು ಉಡಿ ಒಳಗ ಇದನ್ನ ಹಾಕ್ರಿ, ಗೋಡೆ ಹಾಕಮ್ಮ, ಗೋಡೆ ಹಾಕ ಅವ್ರಿಗೆ ಗೋಡೆದಂಗೆ ದಡ್ಡಾಡಂಗ ಆಗ್ಲಿ ಅಂತ ಹೇಳಿ. ಇವ ನೋಡ್ರಿಪ್ಪ ಇಲ್ಲಿ ದರ್ಗಾದ ಕಡೆ ಅಂತ ಫುಲ್ ಗದ್ದಲ ಐತ್ರಿ, ಆದ್ರೆ ಅಲ್ಲಿ ಒಳಗಡೆ ನಮ್ಗೆ ವಿಡಿಯೋ ಮಾಡಕ್ ಅಲೋ ಕೊಡಂಗಿಲ್ಲ ರೀ. ನಾನು ಆದ್ರೆ ಇಲ್ಲೇ ಹೊರಗೆ ಅವ್ರ ಕೈಗೆಲ್ಲ ನಾನು ಬೇಡ್ಕೊಂಡು ಕೊಡ್ತೀನಿ ರೀ, ಅವ್ರ ಅಲ್ಲಿ ತಾಯಿಗೆ ಕಟ್ತಾರೆ ರೀ ಒಳಗೆ. ಈಗ ನೋಡ್ರಿಪ್ಪ ಇಲ್ಲಿ ನಾನು ದರ್ಗಾಕ್ ಬಂದಿನಿ ರೀ, ದರ್ಗಾ ಕಡೆ ಅಂದ್ರೆ ಫುಲ್ ಗದ್ದಲ ಐತಿ, ಅಲ್ಲಿ ಒಳಗಡೆ ಕೊಟ್ಟಿನ್ರಿ ನಾನು ಉಡಿನು ಮತ್ತು ಕುದುರೆ ಎಲ್ಲ ಕಟ್ಟಕತ್ತಾರ ಅಲ್ಲಿ. ಅಮ್ಮ ಹೋಗಿ ನಾ ಪಾಠ ಕೊಡಿಸ್ಕೊಂಬಂದೆ ರೀ, ಮನೆಗೆ ಹೋಗಿ ಬರ್ತೇನೆ ತಗೊಮ್ಮ, ನಾನು ಹೋಗಿ ಚಾ ಕುಡ್ದು ಬರ್ತೇನೆ ರೀ. ಏನ್ರಿ ಅದ ನೀವು ಕುಡಿದ್ರಿಲ್ರಿ? ಅವ್ರದ್ದೇನ್ರಿ ಅದ ಆತ. ಈಗ ನೋಡ್ರಿಪ್ಪ ದೇವರೆಲ್ಲ ಹೊಳಿಗೆ ಹೋದಲ್ರಿ, ಹೊಳಿಗೆ ಹೋದ್ಮೇಲೆ ಸ್ವಲ್ಪ ನಾವು ಎಲ್ಲ ಅಡುಗೆ ಮಾಡಕ್ಕೆ ತಯಾರು ಮಾಡಿದ್ವಿ. ಅದ್ರೊಳಗೆ ನಮ್ಮ ಸಬ್ಸ್ಕ್ರೈಬರ್ ಬಂದರಿ, ಇವರು ಇಲ್ಲೇ ಹುಬ್ಳಿಯವ್ರಿ, ಆನಂದ್ ನಗರ ಒಳಗೆ ಇರ್ತಾರೆ ರೀ ಇವರು. ಅಲ್ಲಿ ಅಮ್ಮ ಕಡೆ ಹೋಗಿ ಮತ್ತು ಏನೋ ಉಡಿ ಕಟ್ಟಬೇಕಂತ್ರಿ, ಅದ್ರ ಸಂಬಂಧ ನಮ್ಮ ಮನೆಗೆ ಕೇಳ್ಕೊಂತ ಪಾಪ ಬಸ್ಸಿಗೆ ಬಂದಾರೆ ಗೊತ್ತಾಗಿದ್ದಿಲ್ಲ ಅಂತ ಅವ್ರಿಗೆ. ನಮಗೆ ಫೋನ್ ಹಚ್ಚಿದ್ರು ರೀ ಇವರು, ಇವ್ರು ಅಲ್ಲಿ ತೊಗೊಂಡು ಹೋಗಿದ್ದಿರಿ ಫೋನ್ ಚೌಡಿ ಒಳಗೆ. ಅಲ್ಲಿ ದೇವ್ರು ಎದ್ದದ್ವಲ್ರಿ, ಅಲ್ಲಿ ಪಾಪ ಹುಡ್ಕೊಂತ ನಮ್ಮ ಮನೆಗೆ ಬಂದ್ರಿ. ಈಗ ಅಮ್ಮ ಕಡೆ ಕರ್ಕೊಂಡು ಹೋಗ್ತೀನಿ ರೀ, ಅವ್ರದ್ದು ಏನು ಪ್ರಾಬ್ಲಮ್ ಹೇಳಿ ಅಲ್ಲಿ ದೇವ್ರಿಗೆ ದೀಪ ಹಚ್ಚಿ ಉಡಿ ಕಟ್ಟಿ ಹೋಗ್ತಾರೆ ರೀ ಅವ್ರು.
ನೋಡ್ರಪ್ಪ ಬಂದ್ ಕುಳಿಗ ಇಲ್ಲಿ ಅಮ್ಮನ ಆಶೀರ್ವಾದ ತಗೊಂತಾರ್ರಿ ಅವ್ರ. ಈಗ ಬಂದ್ ಸಬ್ಸ್ಕ್ರೈಬರ್ ಎಲ್ಲರೂ ಅಮ್ಮನ ಕಡೆಯಿಂದ ದುವ ಮಾಡಿಸ್ಕೊಂಡು ಅಂದ್ರೆ ಅಮ್ಮನ ಮೇಲೆ ಅಷ್ಟು ನಂಬಿಕೆ ಇಟ್ಟಾರ್ರಿ. ಇಪ್ಪ ಅವ್ರ ನಂಬಿಕೆಗೆ ನಾವು ಏನು ಹೇಳ್ಬೇಕೋ ಗೊತ್ತಾಗತ್ತಿಲ್ಲ. ಅಮ್ಮ ಇವರು ಆನಂದ್ ನಗರಿಂದ ಅವರು ನಮ್ಮನ್ನ ಮನೆ ಹುಡುಕುವಂತ ಬಂದಾರಮ್ಮ ಬಸ್ನಾಗ ಹತ್ತಿ. ಇವ್ರಿಗೆ ಫೋನ್ ಹಚ್ಚೆ ಹಚ್ಚಾರ್ರಿ, ಇವ್ರು ಫೋನ್ ತಗೊಂಡು ಅಲ್ಲಿ ಹೋಗ್ಯಾರ್ರಿ. ಅದ ಕತ್ಲಾಗ ಏನು ಕೇಳಲ್ರಿ ಇವರಿಗೆ. ಆಮೇಲೆ ಕೇಳ್ಕೊಂತ ಕೇಳ್ಕೊಂತ ನಮ್ಮ ಮನೆ ಹುಡುಕ್ಯಾಡ್ಕೊಂತ ಬಂದಾರ್ರಿ. ತಮ್ಮನ್ನ ಹೊರಗಿದ್ಲಲ್ಲ ತಮ್ಮನ್ನ ಗುರ್ತಿಟ್ಟು ಬಂದಾರ್ರಿ ಅವ್ರ. ಇವರು ಉಡಿ ಕಟ್ಬೇಕಂತ ಅವ್ರ ಮಗಳ ಸಂಬಂಧ್ರಿ, ಅದಕ್ಕೆ ಅವ್ರಿಗೆ ಏನ್ ಬೇಕು ನೋಡಮ್ಮ ಎಲ್ಲಾ ಕೊಡ್ರಿ. ಈಗ ನೋಡ್ರಿಪ್ಪ ಇಲ್ಲಿ ಅಮ್ಮನ ಕಡೆ ಅವರು ಎಲ್ಲ ಇದು ತಗೊಂಡ್ರಿ, ಉಡಿ ಸಾಮಾನ್ ಎಲ್ಲ ತಗೊಂಡ್ರಿ, ಎಣ್ಣೆ ತಗೊಂಡ್ರಿ. ಈಗ ನಾನು ಅವ್ರನ್ನ ಕರ್ಕೊಂಡು ದರ್ಗಾಕ್ ಹೋಗ್ಬರ್ತೇನೆ. ನೋಡ್ರಿಪ್ಪ ನಾನು ಸಬ್ಸ್ಕ್ರೈಬರ್ ಹೋದ್ರಿ ಅವರು ದರ್ಗಾಕ್ ಹೋಗ್ಬಂದು ಮನೆಗೆ ಹೋದ್ರಿ ಅವರು, ಅವ್ರ ಮನೆ ಕಳಿಸಿ ಬಂದು ಇಲ್ಲಿ ಅನ್ನ ಮಾಡಿದೆ ರೀ ನಾನು. ಈಗ ಮಧ್ಯಾಹ್ನ ಊಟಕ್ಕೆ ರೀ ಮೇಲೆ ಒಂದು ನಾಲ್ಕು ತತ್ತೆ ಅದಾವ ರೀ. ಇದನ್ನು ಸಾರು ಮಾಡಿಬಿಟ್ರೆ ಎಲ್ಲರಿಗೆ ಹಾಕತ್ತೆ ಅಂತೇಳಿ ಈಗ ಮಸಾಲೆ ಹರ್ಕೊಂಡು ಸಾರು ಮಾಡಕ್ಕೆ ನೋಡ್ರಿ. ಈಗ ಮಧ್ಯಾಹ್ನ ಊಟ ಮಾಡಿಬಿಟ್ಟಪ್ಪ ಅಂತೇಳಿದ್ರೆ ರಾತ್ರಿ ಚೌಂಕಿ ಮತ್ತು ಚಿಕನ್ ಸಾರು ಅದೆಲ್ಲ ಮಾಡೋದೈತ್ರಿ. ಈಗ ಮಧ್ಯಾಹ್ನ ಅಂತೂ ಎಲ್ಲ ಹುಡುಗರು ಇರ್ತಲ್ರಿ, ಈಗ ಎಲ್ಲರಿಗೂ ಊಟಕ್ಕೆ ಇದು ಮಾಡಿದೆ ನಾನು. ಈಗ ನೋಡ್ರಿ ಅಡಿಗೆಲ್ಲ ಆತ್ರಿ. ಈಗ ಬಾಬಾಗ ಅದೆಲ್ಲರಿಗೂ ಊಟಕ್ಕೆ ಕೊಟ್ಟಿರಿ ನಾನು ಇಲ್ಲಿ ಮನ್ಯಾಗ. ಈಗ ಅಮ್ಮಗ ತೊಗೊಂಡು ಹೋಕೇನ್ರಿಪ್ಪ ಅಲ್ಲಿ ಅಂಗಡಿಗೆ ಸನ ಅದೆಲ್ಲ ರೋಜಾ ಅದರ್ರಿ ಇವತ್ತು. ಈಗ ಅಮ್ಮ ಒಬ್ಬರ ಅಲ್ಲಿ ಊಟ ಮಾಡೋದು, ಹುಡುಗರೆಲ್ಲ ಇಲ್ಲೇ ಬಂದು ಊಟ ಮಾಡಿ ಹೋದ್ವು. ಈಗ ಅಮ್ಮಗೆ ಹೋಗಿ ಕೊಟ್ಟು ಬರ್ತೇನೆ ರೀ ಫಸ್ಟ್. ಅಮ್ಮ ಮತ್ತೆ ಯಾರು ಉಡಿ ರೆಡಿ ಮಾಡಿದ್ರಲ್ರಿ? ಉಡಿ ರೆಡಿ ಮಾಡಿದ್ವ. ಅವ್ರದ್ದು ಹೆಸರು ನೆನಪಾರಿದ್ವ ನಾನು. ಹಾ ರೀ, ಅವ್ರ ತವ್ರ ಮನೆಗೆ ಬೆಳೆದು ಕೊಟ್ಟಂತ. ಅವರು ಬೆಂಗಳೂರಾಗ ಇರ್ತಾಗತ್ತ. ಅದ್ರ ಸಲುವಾಗಿ ಅವ್ರಿಗೆ ಉಡಿ ಕಟ್ಟದಾಗ ಅದಕ್ಕೆ ಅವ್ರಿಗೆ ಎಲ್ಲಾ ತರ ಬೇಡಿಕೆ ಅಂದ್ರೆ ಏನ್ ಕೇಳ್ತಾಗ ಭಾಗ್ಯ ಕೊಡುವ ಅಬ್ಬಿ ಫಸ್ಟ್ ಬನ್ನಿನ. ಅವ್ರಿಗೆ ಎಂತ ಕಷ್ಟ ಬಂದ್ರು ಪರಿಹಾರ ಮಾಡು. ಅವ್ರಿಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಕಳು ಕೊಡು ನೀನು. ನೀನು ಬಂದು ಹರಕಿ ಮುಟ್ಟಿ ಸೊಪ್ಪಾರ ಬಾಬು ಬೇಡ್ಕೊಂಡು ಉಡಿ ಕಟ್ಟೇನಿವ. ಅವ್ರ ಮನೆಯಾಗ ಎಲ್ಲಾಗ ಸುಖ ಸಂತೋಷ ಆಗಿರ್ಬೇಕು, ಖುಷಿ ಆಗಿರ್ಬೇಕು. ಅವ್ರ ಮನೆಯಾಗ ಎಂತ ಕಟ್ಟ ಬಂದ್ರು ಬಯಲಾಗಿರ್ಬೇಕು. ಅವ್ರಿಗೆ ದೇವ್ರ ಮುತ್ತೈದ ತನಕ ದೊಡ್ಡ ಆಶೀರ್ವಾದ ಕೊಡ್ಬೇಕು ಅದ್ ಬೇಡ್ಕೊಂಡು ಉಡಿ ಕಟ್ಟೆ ನೋಡುವ. ಈಗ ನಾನು ಓದ್ವಿ ಫತ್ಮಾಗ ಅದನ್ನ ಮುಟ್ಟಿಸಿ ಬಾನಿ ದರ್ಗಾಕ್ ಹೋಗಿರಿ. ಇದು ಒಬ್ಬಗ್ ತಾತ. ಇದು ಏನ್ ಬೇಕು ಹೆಸರು? ಅಕ್ಷತ. ಅಕ್ಷತ ಅಂತ ಧಾರವಾಡದಾಗ ಅವರು ಉಡಿ ಕಟ್ಟಂದಾಗ ಭಾವನ ಮಗಳಿಗೆ ಮಕ್ಕಳಾಗಿದ್ದಂತ ಅದಕ್ ಸಲಾಗಿ ಉಡಿ ಕಟ್ಟಂದಾಗ ಅದಕ್ಕ ಅವ್ರಿಗೆ ಉಡಿ ಕಟ್ಟಾಕತ್ತೇನಿ. ಮತ್ತ ಅವ್ರ ಅಂಗಡಿದು ಯಾಪಾಗ ಚಂದಾಗ ನಡಿಬೇಕು, ಅವ್ರ ಮನ್ಯಾಗ ದುಷ್ಟರ್ ತಾನೆ ಯಾಕೆ ಬೀಳ್ಬಾರ್ದು, ಅವ್ರಿಗೆ ಚಂದಾಗ ಕಾಪಾಡುವ ನೀನು ತಾಯಿ ಬೇಡ್ಕೊಂಡು ಉಡಿ ಕಟ್ಟಾಕತ್ತೇನಿ. ಭಾವನ ಮಗಳಿಗೆ ಬಗ್ಗೆ ಬಾಧಿಸತ್ತಂತ ಮಕ್ಕಳಾಗಿಲ್ಲಂತ ಅದಕ್ಕ ಎಲ್ಲರಿಗೂ ಸುಖ ಸಂತೋಷ ಕೊಡ್ಲಿ ಮಕ್ಕಳಿಂದ ಎಲ್ಲರಿಗೂ. ಆಕೆ ದೇವಿ ನಮ್ಮವ್ ನನ್ನ ತಾಯಿ ಬಿ ಪಾತ್ಮ ಮುಂದರ್ ಸನಗಡ್ದ ಎಲ್ಲಾಗ ಎತ್ಕೊಂಡಿ ಬಂದಿಟ್ಕೊಂಡು ಅದು ಬೇಡಿಕೊಂಡು ಉಡಿ ಕೊಡಾಕತ್ತೇನಿವ. ಹೊರಸ್ತು ಕೊಡ್ದ ಅವ್ರ ಹೆಂಗಾಗ್ಲಿ ಗಂಡಾಗ್ಲಿ ಆತಂದ್ರೆ ಬಂದ ಅವ್ರ ಹರಕಿ ಮುಟ್ಟಿಸಿ ಹೋಗೋದು ಕೇಳುವ. ಅವ್ರ ಆಶೀರ್ವಾದ ದೊಡ್ಡ ಆಶೀರ್ವಾದ ಐತಿ ನಮ್ಮವ್ ನನ್ನ ತಾಯಿ ಬಿ ಪಾತ್ರ ಬರ್ತಿ ಬಂದು ಸಿದ್ದಪ್ಪದ್ದು ಅವ್ರ ಮ್ಯಾಗ ದಯ ಐತಿ. ಅದಕ್ಕ ಹೋಗಿ ಹೇಳುವ ಬಿ ಪಾತ್ಮ ಬೇಡಿಕೊಂಡು ಕಟ್ಟಬರ್ಲಿ ದರ್ಗಾಕ. ದರ್ಗಾಕ್ ಹೋಯ್ತ ನೋಡ್ರಿಪ್ಪ ನಾನು ಅಮ್ಮಗೆ ಊಟಕ್ಕೆ ಕೊಟ್ಟೆ. ಇವತ್ತು ನಾನು ದರ್ಗಾಕ್ ಹೊಂಟೇನಿ ರೀ, ಯಾಕಂತ ಹೇಳಿದ್ರಲ್ಲಿ ಸಬ್ಸ್ಕ್ರೈಬರ್ ಫೋನ್ ಹಚ್ಚಿದ್ರಂದ್ರಿ ಸುಮ್ಮನೆ ಕಡೆಯಿಂದ ಕಟ್ಟಿಸ್ರಿ ಅಂತೇಳಿ. ಈಗ ಅದಕ್ಕೆ ನಾನು ಉಡಿ ತೊಗೊಂಡು ದರ್ಗಾಕ್ ಹೊಂಟೇನಿ ರೀ. ನಮ್ಮ ಸಾಮಾನು ಕರ್ಕೊಂಡು ಈಗ ಹೋಗಿ ದರ್ಗಾಕ್ ಹೋಗಿ ಉಡಿ ಕಟ್ಟಿ ಬರ್ತೇನೆ. ಅವ್ರಿಗೆಲ್ಲ ಒಳ್ಳೇದಾಗ ಹೋಗಿ ಬಂದು ನೋಡ್ರಿಪ್ಪ ದರ್ಗಾಕ. ಮತ್ತೊಬ್ರು ಫೋನ್ ಮಾಡಿದ್ರು ಜಮಖಂಡಿ ಹತ್ರ ಹುನ್ನೂರು. ಜಮಖಂಡಿ ಹತ್ರ ಹುನ್ನೂರು ರೀ. ಹಾ ರೀ, ಇಲ್ಲೇ ಬಾಗಲಕೋಟೆ ಗದ್ದನಕೇರಿ ಕ್ರಾಸ್ನಾಗ ಮನಿ ಹಿಡಿಬೇಕಂತ ಜಗಾನ. ಹಾ, ಜಗ ಹಿಡಿಬೇಕಂತ ಲಗೂನ ವ್ಯಾಪಾರ ಆಗ್ಲಿವಾ ತಾಯಿ ಬಂದು ನಿನಗೇನೈತಿ ನೀನ್ ಹರಕೆ ಮುಟ್ಟ ಬೇಡಿಕೊಂಡು ಇದನ್ ಮಾಡ್ಬೇಡ ಮನಿ ಸಲಾಗಿ ಅಂತ ಹೇಳಿದ್ರು. ಅದಕ್ ಮನಿ ಸಲಾಗಿ ಅವ್ರ ಮಕ್ಕಳ ಹೂವು ನಿಮ್ಗೆ ಎಲ್ಲಾ ತಗೊಂಡು ಅವ್ರ ದರ್ಗಾಗ ತಾಯಿ ಉಡಿಯೋದಾಗ ಕೊಡಾಕತ್ತೇವಿ. ಅವ್ರ ಮನಿ ವ್ಯಾಪಾರ ಆತ ಅಂದ್ಕೊಂಡ್ಗೆ ಅವ್ರ ಜಗ ಹಿಡಿದ್ರ ಅಂದ್ಕೊಂಡ್ಗೆ ಬಂದ ಆ ತಾಯಿಗೆ ಏನೈತಿ ದರ್ಶನ ಕೊಟ್ಟು ಅಕ್ಕಿ ಬೆಟ್ಟಿಯಾಗಿ ಹೋಗೋಣ ಅವ್ರಿಗೆ. ಲಗೂನ ಗಿರಾಕ್ ಬರ್ತಾವು ಲಗೂನ ಸಿಗ್ತೈತಿ ಜಗ. ಈಗ ನೋಡ್ರಿಪ್ಪ ನಾನು ಜಸ್ಟ್ ಇವತ್ತ ದರ್ಗಾಕ್ ಹೋಗಿ ಬಂದಿರ ನಾನು ಸಾನಿಯಾ ಕರ್ಕೊಂಡು. ಈಗ ಮತ್ತೆ ಫೋನ್ ಹಚ್ಚಿದ್ರಂತ್ರಿ ಜಮಖಂಡಿಲಿಂತ್ರ ಅಂದ್ರೆ ಜಮಖಂಡಿ ಹತ್ರ ಒಂದು ಹಳ್ಳಿ ಐತಂತ್ರ ಅಲ್ಲಿಂತ್ರ ಫೋನ್ ಹಚ್ಚಿದ್ರಂತ್ರಿ. ಈಗ ಅವ್ರ ಸಂಬಂಧ ಈಗ ಮತ್ತೆ ನಾ ಹೋಗ್ತೀನಿ ನೋಡ್ರಿ ಮಕ್ಕಳ ತಗೊಂಡು ನನ್ನ ಜೋಡಿ ಈಗ ಮತ್ತೆ ಸಭೆಯ ಬರಾಕತ್ತಿಲ್ಲ ರೀ. ನೋಡ್ರಿ ಪದ್ಮರ ನೋಡ್ರಿ ಎಲ್ಲೆಲ್ಲ ಇರ್ತಾರೆ ಎಲ್ಲಾರು ಅಭಿ ಪದ್ಮ ನಂಬಿಕೆಲಿಂತ್ರ ನಮ್ಗೆ ಅದನ್ನ ಕಟ್ರಿ ಮಕ್ಕಳಾಗಿಲ್ಲ ಕಟ್ರಿ ಅಂತಂದು ಎಷ್ಟು ಜನ ಬೇಡ್ಕೊಂಡಾರ ರೀ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಾವು ಬೇಡ್ಕೊತೀವಿ ನೋಡ್ರಿಪ್ಪ. ಸತ್ಯ ಹೋಗೋಣ ಕಡೆ ಬಾರುವ ಗಾಡಿ ಇಲ್ಲಿ ಸರ್ ಬಂದ ಸಾನಿಯಾ ಬಾರ.
ಸುಮ್ಮನೆ ಈಗ ಮಳೆ ನಿಂತ ಕಡಿಮೆ ಕಡಿಮೆ ಅಂದ್ರು ಮೂರು ದಿನ ಆತೆ, ಎರಡು ದಿನ ಆತನ. ಆಮ್ಯಾಗ ಮಳೆ ಯಾವಾಗ ನಿಂತೈತಂತ ಹೇಳಿದ್ರೆ ಸಾತ್ವಿ ಸವಾರಿಗೆ ಫುಲ್ ಮಳೆ ಇತ್ತೆ. ಬಿಬಿ ಫಾತಿಮಾರ್ ಯಾವಾಗ ಇದ್ರಲ್ಲ ಆತ್ವಿ ಸವಾರಿ ದಿನ ಆವಾಗಲಿಂತ ಟೋಟಲ್ ಮಳಿ ಇಲ್ಲ ನೋಡಿ. ಈಗಿನ ಮಟನೂ ಮಳಿ ಇಲ್ಲ. ಸೊ ಈಗ ಹಾಂ ಬಿಸಿಲು ಚೊಕ್ಕ ಐತಿ. ಸೊ ಇದಕ್ಕೆ ಏನು ಅನ್ಬೋದು, ಇದೆ ಬಿಬಿ ಫಾತಿಮಾರ ಕರಾಮತಿ ಇದೆ. ಸೊ ನೋಡ್ಬೋದು ನೀವು ಸಾತ್ವಿ ಸವಾರಿಗೆ ರೀ ನಾನು ಬ್ಲಾಗ್ ಮಾಡಿದ್ದೆ, ಕಾಸಮ್ ಜಿಲ್ಲೆ ಅವರು ಬ್ಲಾಗ್ ಮಾಡಿದ್ದೆ ನಾನು. ಅಲ್ಲಿ ಪೂರ ಮಳೆಯಾಗ ಮಾಡಿದ್ದೆ ನಾನು. ಎಷ್ಟು ಮಳೆ ಅಂತೇಳಿದ್ರೆ ನನ್ನ ಮೊಬೈಲ್ ಮ್ಯಾಗ ನೀರು ಬಿದ್ದು ನನ್ನ ಮೊಬೈಲ್ ಇದಾಗೈತಿ, ಹ್ಯಾಂಗ ಮೊಬೈಲ್ ಪೂರ ಹ್ಯಾಂಗ್ ಆಗತ್ತಿತ್ತು. ಯಾವಾಗ ಬಿ ಫಾತಿಮಾ ಸವಾರಿ ಆದ್ರಲ್ಲ ಅವಾಗ ಪೂರ ಮಳೆ ಸ್ಟಾಪ್ ಆತು. ಹಾಂ ಮಳಿನೇ ಇಲ್ಲ, ಮಳಿ ಮಂಗ್ ಮಾಯ ಆತ. ಇಲ್ಲಿ ನೋಡ್ರಿಪ್ಪ ಈಗ ಅಮ್ಮ ಇಲ್ಲಿ ಮಧ್ಯಾಹ್ನ ಏನ ಅನ್ನ ಸಾರು ಉಳ್ಬೇಕಂತಂದ ಹೇಳಿ ಇಲ್ಲಿ ಮಿರ್ಚಿ ಮತ್ತೆ ಗಿರ್ಮಿಟ್ ತರ್ಸಾರೆ. ಇಲ್ಲಿ ನಮ್ಮ ನಸರ ನೋಡ್ರಿ, ನಮ್ಮ ನಸರ್ಗೆ ನಮ್ಮ ಮನೆಯವ್ರಿಗೆ ಜಗಳ, ನನಗ್ ಮಿರ್ಚಿ ನೀರಿ ಮಿರ್ಚಿ ಮತ್ತೆ ಅದರ ತಮ್ಮನ್ನ ಏ ಅಮ್ಮ ತರಿಸ್ಬಿಡಮ್ಮ ಇನ್ನೊಂದ್ ಒಂದ್ ಪ್ಲೇಟ್ ಪಾಪ ನಸರ ನಗ್ರಿ ತಿಂತ ತಗೋರಿ ನಾ ಹೋಗಿನ್ರಿ ಮನೆಗೆ. ಇವಾಗ ನೋಡ್ರಪ್ಪ ನಾನು ಮನೆಗೆ ಬಂದೆ ಅಂಗಡಿಲಿಂತ. ಈಗ ಬಂದು ಈಗ ಟೈಮ್ ನೋಡ್ರಿ ಇಲ್ಲ ಆಗಲೇ 4 ಗಂಟೆ ಹಾಕು ಅಂತ. ಈಗ ನಾ ಸ್ವಲ್ಪ ಊಟ ಮಾಡ್ತೀನಿ, ಬೆಳಗ್ಲಿಂತ್ರ ಏನು ಊಟ ಮಾಡಿಲ್ಲರಿ ನೋಡ್ರಿ. ಈಗ ಊಟ ಮಾಡಿ ಈಗ ಚಂಗೆ ಅಂತರ ಸ್ಟಾರ್ಟ್ ಆಗ್ಯಾವ್ರಿ ಮಾಡೋಕೆ. ಈಗ ಮತ್ತು ಮುಂದಿಂದ ಅಡುಗೆದೆಲ್ಲ ಮಸಾಲೆ ಅದೆಲ್ಲ ಅರಿಬೇಕಲ್ರಿ, ಈಗ ಅದನ್ನು ಸ್ಟಾರ್ಟ್ ಮಾಡ್ತೀನಿ ರೀ ನಾನು. ಇನ್ನೊಂದು ಫ್ರೆಂಡ್ಸ ನಾನು ಚಂಗೆ ರೆಸಿಪಿನ ನಾನು ಒಂದು ಸಲ ತೋರಿಸ್ತೀನಿ ರೀ, ಫುಲ್ ಡಿಟೇಲ್ ನಾನು ಚಂಗೆ ರೆಸಿಪಿನ ಮಾಡಿ ತೋರಿಸ್ತೀನಿ ರೀ. ಆದರೆ ಇವಾಗ ಗಡಬಡ ಒಳಗೆ ಅದು ಎಲ್ಲ ಕರೆಕ್ಟ್ ಆಗಂಗಿಲ್ಲ ರೀ. ನಾನು ಒಂದು ಸಲ ನಿಮಗೆ ಈಗ 3 ದಿನ ಜಾರ್ತ ಅಥವಾ 10 ದಿನ ಜಾರ್ತ ದಿನ ಮತ್ತೆ ಮಾಡ್ಬೇಕಲ್ರಿ ನಾವು, ಅದ್ರೊಳಗೂ ಮಾಡ್ಬೋದು ರೀ. ನಾನು ಖಂಡಿತವಾಗ್ಲೇ ಇದೆಲ್ಲ ಮೂರಮ್ದು ಅಂಗಡಿ ಇದೆಲ್ಲ ಅದಕ್ಕದ್ದು ಕಡಿಮೆ ಆಗಲಿ ರೀ. ನಾನು ನಿಮಗೆ ಚಂಗೆ ರೆಸಿಪಿನ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಪ್ಪ ನಾನು ಊಟ ಮಾಡಿದೆ ರೀ. ಊಟ ಮಾಡಿದ ತಕ್ಷಣ ಈಗ ಅಲ್ಲಿ ಚಂಗೆ ಮಾಡಾರಂತರು ಭಾಳ ಮಂದಿ ಅದಾರೆ ರೀ. ಈಗ ಮಸಾಲೆ ಒಂದು ಅರಿಬೇಕಲ್ರಿ, ಎಲ್ಲೋಗು ಲೋಗು ಅಡುಗೆ ಮಾಡ್ಕೊಂಡು ಮತ್ತೆ ಈಗ ಅಲ್ಲಿ ಅಂಗಡಿ ಎಲ್ಲ ಕೇಳ್ಬೇಕ್ರಿ, ಅಲ್ಲೆಲ್ಲ ತಡಪತ್ರ ಇದ್ದದ್ದು ಎಲ್ಲ ಒಗಿಬೇಕ್ರಿ ಅಲ್ಲಿ ಬೋರ್ ಒಳಗೆ. ಅದಕ್ಕೆ ಲೋಗೋನ ಅಡುಗೆ ಮಾಡ್ಬೇಕು. ಈಗ ಅದಕ್ಕೆ ಅಡುಗೆ ಮಾಡ್ಬೇಕಂದ್ರೆ ಮಸಾಲೆ ಬೇಕ್ರಿ ಲೋಗೋನ. ಅದಕ್ಕೆ ಈಗ ನಾನು ಮಸಾಲೆ ರೆಡಿ ಮಾಡಿಬಿಡ್ತೇನೆ ರೀ. ಇಲ್ಲಿ ನೋಡ್ರಿ ಈಗ ಕೊಬ್ಬರಿ, ಟಮಾಟೆ ಹಣ್ಣು ಮತ್ತು ಅಲ್ಲ ಬೆಳ್ಳುಳ್ಳಿ, ಇಲ್ಲಿ ಪುದೀನ ಐತ್ರಿ, ಅಲ್ಲಿ ಕೊತ್ತಂಬರಿ, ಆಮೇಲೆ ಒಣಕೊಬ್ಬರಿ, ಅದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಬೇಕ್ರಿ. ಮತ್ತು ಚಂಗಕ್ಕೆ ಏನೇನು ಬೇಕಲ್ರಿ, ಸಕ್ಕರೆ, ಪುಟಾಣಿ, ಅವನ್ನೆಲ್ಲ ಮಿಕ್ಸಿಗೆ ಹಾಕ್ಬೇಕ್ರಿ. ನಾನು ಫಸ್ಟಿಗೆ ಅವನಷ್ಟು ಮಿಕ್ಸಿಗೆ ಹಾಕ್ತೇನೆ ರೀ. ಸೊ ನೋಡ್ರಪ್ಪ ನಾನಂತರ ಎಲ್ಲರಿಗೂ ಹೋಗಿ ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ದೀರಿ ಬೇಡ್ಕೊಂಬರ್ರಿ ನಮಗೋಸ್ಕರ ಮಕ್ಕಳಾಗಿಲ್ಲ ಮನೆ ಇಲ್ಲ ಅಂಥೇಳಿ ಎಲ್ಲರಿಗೋಸ್ಕರ ನಾನು ಬೇಡ್ಕೊಂಡು ಹೋಗಿ ಉಡಿ ಕಟ್ಟಿ ಬಂದೆ ರೀ, ಮಕ್ಕನ ಕಟ್ಟಿ ಬಂದೆ. ಮತ್ತು ಆರಾಮಿಲ್ದವ್ರು ಕಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲ ನಾನು ಹೋಗಿ ಗೋಡೆ ಕಟ್ಟಿ ಬಂದೆ ರೀ, ಮತ್ತು ತೊಟ್ಲ ಕಟ್ಟಿ ಬಂದೆ. ಇಷ್ಟೆಲ್ಲ ಬೇಡ್ಕೊಂಬಂದಿನಿ ರೀ. ನನ್ನ ಆಸೆ ಏನಪ್ಪ ಅಂತ ಹೇಳಿದರೆ ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡು ನಾ ಇದನ್ನು ಮಾಡಿ ಕಮೆಂಟ್ ಮಾಡಿ ಹೇಳಿರಿ, ನಾವು ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಹೋಗಿ ಎಲ್ಲ ಕಟ್ಟಿ ಬಂದ್ವಿ. ಮುಂದಿನ ವರ್ಷ ಅನ್ನೋದ್ರೊಳಗೆ ಅಂದ್ರೆ ಬಿಬಿ ಫಾತಿಮಾ ಎಲ್ಲರಿಗೂ ಅವರೆಲ್ಲ ಏನು ಅನ್ಕೊಂಡಾರಲ್ರಿ ಎಲ್ಲರಿಗೂ ಕೊಟ್ಟು ಅವ್ರಿಗೆ ಖುಷಿಲಿಂತ ಇಡುವ ತಾಯಿ ಬಂದು ಅವರೆಲ್ಲರ ನಿಮಗೆ ಮುಂದಿನ ವರ್ಷ ಭೇಟಿ ಆಗೋಂಗೆ ಮಾಡಿದ್ರ, ನಮಗೆ ಭೇಟಿ ಆಗೋ ಥರ ಮಾಡಿರಿ, ನಮಗೆಲ್ಲರಿಗೂ ಖುಷಿ ಆಗ್ತೈತೆ ಅವ್ರನ್ನ ಎಲ್ಲರನ್ನು ನೋಡಿ ಅಂಥೇಳಿ ನಾನು ಬೇಡ್ಕೊತೀನಿ ನೋಡ್ರಿಪ್ಪ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊತೀನಿ ರೀ. ನಾನು ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ, ಮತ್ತು ನಮ್ಮ ವಿಡಿಯೋ ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ಐತ್ರಿ, ನಿಮ್ಮ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲಿರಲಿ ಅಂತೇಳಿ ನಾ ಕೇಳ್ಕೊತೀನಿ ನೋಡ್ರಪ್ಪ. ಮತ್ತು ನಮ್ಮ ಚಾನಲ್ಗೆ ಲೈಕ್ ಕೊಡೋದಂತೂ ಮರಿಬೇಡ್ರಿ. ಮತ್ತು ಸ್ಕಿಪ್ ಮಾಡಿದೆ ನೋಡಿರಿ ವಿಡಿಯೋ, ನಿಮ್ಮ ಫ್ರೆಂಡ್ಸು ಹಾಗೆ ರಿಲೇಟಿವ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಅಂಥೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ರೀ. ಸೊ ಮತ್ತೆ ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.